ಬೊಜ್ಜು ಕರಗಿಸೋಕೆ ಈ ಐದು ಫುಡ್ ಐಟಮ್ನ ನಿಮ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತಾನು ಹೇಳ್ತೀನಿ ಹೇಗೆ ಕೆಲಸ ಮಾಡುತ್ತೋ ಅಂತಾನು ಹೇಳ್ತೀನಿ ವಿಡಿಯೋ ಎನ್ ತನಕ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಜೈ ಶ್ರೀರಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೊಜ್ಜು ಕರಗಿಸುವಾಗ ಏನ್ ತಿನ್ನೋದು ಅಂತ ನೀವು ಕನ್ಫ್ಯೂಸ್ಡ್ ಆಗಿರ್ತೀರ ತುಂಬಾ ಮೆಸೇಜ್ ಮಾಡ್ತಾರೆ ಸರ್ ಬ್ರೋ ಏನ್ ತಿನ್ಬಹುದು ಐಟಮ್ ಹೇಳಿ ಅಂತ ನಾನೀಗ ಹೇಳುವ ಐಟಮ್ ನಿಮ್ಗೆ ಈಸಿಲಿ ಮಾರ್ಕೆಟ್ ಅಲ್ಲೂ ಸಿಗತ್ತೆ ನಿಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅಂಡ್ ಬೊಜ್ಜು ಕರಗಿಸೋಕು ಹೆಲ್ಪ್ ಆಗತ್ತೆ ಸೊ ನೀವು ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ನ ಬಿಟ್ಟು ಈ ಐಟಮ್ ತಿಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮೇನ್ಲಿ ಇದು ಬಜೆಟ್ ಫ್ರೆಂಡ್ಲಿ ಆಹಾರ ಆಗಿರತ್ತೆ ಫಸ್ಟ್ ಐಟಮ್ ಬಂದ್ಬಿಟ್ಟು ಸ್ನೇಹಿತರೆ ಪಚ್ಚನ್ಗಾಯಿ ವಾಟರ್ ಮೆಲನ್ ಯಾಕೆ ಗೊತ್ತಾ ಫಸ್ಟ್ ಪಾಯಿಂಟು ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಸೆಕೆಂಡ್ ಪಾಯಿಂಟ್ ಇದರಲ್ಲಿ ವಾಲ್ಯೂಮ್ ಜಾಸ್ತಿ ಇರತ್ತೆ ನೀವು ಒಂದು ಕೆ ಜಿ ತಿಂದರೂ ನಿಮಗೆ ಮುನ್ನೂರು ಕ್ಯಾಲೋರಿಗಿಂತ ಜಾಸ್ತಿ ಬರೋಲ್ಲ ಮೂರನೇದು ನಿಮ್ಮ ಶುಗರ್ ಕ್ರೇವಿಂಗ್ನ ಸ್ಯಾಟಿಸ್ಫೈ ಮಾಡ್ತದೆ ನಾಲ್ಕನೇದು ಹೊಟ್ಟೆ ತುಂಬತ್ತೆ ಸ್ನೇಹಿತರೆ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಜಾಸ್ತಿ ಇದೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋಕ್ಕೆ ನೆಕ್ಸ್ಟ್ ಐಟಮ್ ಸ್ನೇಹಿತರೆ ನಿಮ್ಮ ಡಯಟಲ್ಲಿ ಕುಕುಂಬರ್ ಇರಬೇಕು ಸೌತೆಕಾಯಿ ಎಳೆತ್ತು ಸೌತೆಕಾಯಿ ಬರುತ್ತಲ್ಲ ಅದಿರಬೇಕು ಎಗೇನ್ ಕಾಸ್ಟ್ ಎಫೆಕ್ಟಿವ್ ಆಗಿರತ್ತೆ ಎರಡನೇದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ನೀವು ಹೈಡ್ರೇಟ್ ಆಗಿರ್ತೀರ ವೆಯ್ಟ್ ಲಾಸ್ ಮಾಡುವಾಗ ನೀವು ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟು ಮೂರನೇದು ನೀವು ಇದನ್ನ ಎವ್ರಿ ಮೀಲ್ ಜೊತೆ ತಗೊಳ್ಬೋದು ಅಂದ್ರೆ ಈಗ ರೈಸು ಸಾಂಬಾರು ತಿಂತಿದ್ದೀರಾ ಅದ್ರ ಜೊತೆ ಕುಕುಂಬರ್ ತಗೊಳ್ಳಿ ಚಪಾತಿ ಎಗ್ ಬುರ್ಜಿ ತಿಂತಿದ್ದೀರಾ ಅದ್ರ ಜೊತೆ ಕುಕುಂಬರ್ ತಗೊಳ್ಳಿ ಅಲ್ಲ ನೀವು ಹೈ ಪ್ರೋಟೀನ್ ಏನೋ ಐಟಮ್ ತಿಂತಿದ್ದೀರಾ ಅದ್ರ ಜೊತೆ ಕುಕುಂಬರ್ ತಗೊಳ್ಳಿ ಯಾಕೆ ತುಂಬಕ್ಕೆ ಕಮ್ಮಿ ಆಗಿರುತ್ತೆ ಕುಕುಂಬರು ನಿಮ್ಮ ಸ್ಕಿನ್ ಗೆ ತುಂಬ ಒಳ್ಳೆಯದು ಕೂಲಿಂಗ್ ಇಫೆಕ್ಟ್ ಇರುತ್ತೆ ವೆಯ್ಟ್ ಲಾಸ್ ಮಾಡೋದು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಚಿಕನ್ ಇರ್ಬೋದು ಮೊಟ್ಟೆ ಇರ್ಬೋದು ಇದ್ರಲ್ಲಿದೆ ಈ ತರ ಇರುವಾಗ ಕುಕ್ಕುಂಬರು ನಿಮಗೆ ವೆಯ್ಟ್ ಲಾಸ್ ಮಾಡುವಾಗ ನಿಮ್ಮ ಬಾಡಿನ ಕೂಲ್ ಇಡಕ್ಕೆ ಹೆಲ್ಪ್ ಆಗುತ್ತೆ ತರ್ಡ್ ಐಟಮ್ ಸ್ನೇಹಿತರೆ ಪ್ರೋಟೀನ್ ಸೋರ್ಸ್ ಅಂತ ಮಾತಾಡುವಾಗ ನಿಮ್ಮ ಡಯಟಲ್ಲಿ ಮೊಟ್ಟೆ ಇರಬೇಕು ಈಗ ಮೊಟ್ಟೆ ಎಗ್ವೈಟ್ 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 ಅಂತ ಹೇಳಿದ್ರೆ ಸತ್ಯ ಹೇಳ್ತೀನಿ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಯಾಕೆ ನೀವು ಆರು ರೂಪಾಯಿ ಒಂದು ಮೊಟ್ಟೆ ಕೊಡ್ತೀರಾ ಒಂದು ಅಲ್ಲಿ ಮೂರು ಗ್ರಾಮ್ ಪ್ರೋಟೀನ್ ಇದೆ ನೀವು ಎಲ್ಲೋನ ಬಿಸಾಡ್ತಿದ್ದೀರಾ ಇದ್ರ ಬದಲು ನೀವು ಎಲ್ಲೋ ಜೊತೆ ತಿಂದರೆ ಒಂದು ಮೊಟ್ಟೆಯಲ್ಲಿ ನಿಮ್ಗೆ ಆರು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಬಟ್ ಗೇಮ್ ಹೇಗೆ ಗೊತ್ತಾಡೋದು ನಿಮ್ಮ ಬಾಡಿಗೆ ಎಷ್ಟು ಫ್ಯಾಟ್ ಬೇಕಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅರ್ಥ ಆಯ್ತಾ ಅದು ಹೇಗೆ ಮಾಡೋದು ಬರೋದಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ ಸೊ ನಿಮ್ಮ ಬಾಡಿಗೆ ಮೂವತ್ತು ಗ್ರಾಮ್ ಫ್ಯಾಟ್ ಬೇಕು ಅಂತ ತಿನ್ಕೊಳ್ಳಿ ವೆಯ್ಟ್ ಲಾಸ್ ಮಾಡಕ್ಕೆ ಆಗ ಒಂದು ಮೊಟ್ಟೆಯಲ್ಲಿ ಎಷ್ಟು ಸಿಗುತ್ತೆ ಐದು ಗ್ರಾಮ್ ಫ್ಯಾಟ್ ಸಿಗುತ್ತೆ ಸೊ ನಿಮ್ ದಿನದಲ್ಲಿ ನಾಲ್ಕು ಮೊಟ್ಟೆ ಹೋಲ್ ಎಗ್ ಹಾಕ್ಬಿಡಿ ಹತ್ತು ಎಗ್ ತಿನ್ನೋ ಬದಲು ನಾಲ್ಕು ಹೋಲ್ ಎಗ್ ಹಾಕಿದ್ರೆ ಪ್ರೋಟೀನು ಈಕ್ವಲ್ ಆಗುತ್ತೆ ಫ್ಯಾಟು ಇದರಿಂದ ಸಿಗುತ್ತೆ ಅದರಲ್ಲಿ ಒಮೇಗಾ ತ್ರೀನು ಇದೆ ನಾಲ್ಕನೇ ಐಟಮ್ ಸ್ನೇಹಿತರೆ ಸೋಯಾ ಚಂಕ್ಸ್ ಸೋಯಾ ಚಂಕ್ಸ್ ತಿಂದ್ರೆ ನಿಮ್ಗೆ ಮ್ಯಾನ್ ಬೂಪ್ಸ್ ಬರಲ್ಲ ಚೆಸ್ಟ್ ಫ್ಯಾಟ್ ಬರಲ್ಲ ಸತ್ಯ ಹೇಳ್ತಾ ಇರೋದು ಯಾಕೆ ಅಂತ ರೀಸನ್ ಹೇಳ್ತೀನಿ ಒಂದು ಒನ್ ಆಫ್ ದ ಚೀಪೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಇನ್ನೊಂದು ಕುಕ್ ಮಾಡೋಕೆ ತುಂಬಾ ಈಸಿ ಹೆಲ್ದಿ ರೆಸಿಪಿ ಬೇಕು ಅಂದರೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇನ್ಸ್ಟಾಗ್ರಾಮ್ ಇದೆ ಟಕ್ 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 ಅಂತ ನೀವು ಹೋಗಿ ಸರ್ಚ್ ಮಾಡಿದ್ರೆ ಟಕ್ 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 ಅಂತ ರೆಸಿಪಿ ಬಂದ್ಬಿಡುತ್ತೆ ಮೂರನೇದು ಸೋಯಾ ಚಂಕ್ಸ್ ಹೊಟ್ಟೆ ತುಂಬತ್ತೆ ಇದು ತುಂಬ ಯಾಕಂದ್ರೆ ಗೊತ್ತಾ ಕ್ವಾಂಟಿಟಿ ಐವತ್ತು ಗ್ರಾಮ್ ಸೋಯಾ ಚಂಕ್ಸ್ ನೀವು ಇಟ್ಕೊಂಡು ಈಗ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅದನ್ನ ನೀರಿಗೆ ಹಾಕಿದ್ರೆ ಅದು ಇಷ್ಟು ಜಾಸ್ತಿ ಆಗಿಬಿಡುತ್ತೆ ಅದನ್ನ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕುಕ್ ಮಾಡಿಬಿಟ್ರೆ ಹೊಟ್ಟೆ ಬೇಗ ತುಂಬುತ್ತೆ ಅದರಿಂದ ಪ್ರೋಟೀನು ಸಿಗುತ್ತೆ ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ ಸೊ ನೀವು ಬೇರೆ ಕಾರ್ಬೋಹೈಡ್ರೇಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಬೇಕು ಅಂತಿಲ್ಲ ಹೊಟ್ಟೆ ತುಂಬತ್ತೆ ಫೈನಲ್ ಐಟಮ್ ಸ್ನೇಹಿತರೆ ಬ್ಲ್ಯಾಕ್ ಚೆನ್ನ ಹೌದು ಕಡಲೆ ಇದೆಯಲ್ಲ ಬ್ಲ್ಯಾಕ್ ಕಲರ್ ಚೆನ್ನ ನೂರು ಗ್ರಾಮ್ ತಗೊಳ್ಳಿ ಅದನ್ನು ನೀರಲ್ಲಿ ಹಾಕಿಟ್ಬಿಡಿ ಇದು ಬೆಳಿಗ್ಗೆ ಆದ್ವಾಗ ಉಪ್ಪತ್ತೆ ನನಗೆ ಅದನ್ನು ಮೇಲೂ ನಾನು ಬಾಯ್ಲ್ ತಿಂತೀನಿ ಬಾಯ್ಲ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಟು ತಿಂತೀನಿ ಟೇಸ್ಟಿಯಾಗಿರುತ್ತೆ ಯಾಕೆ ಒಂದು ಐ ಸೋರ್ಸ್ ಆಫ್ ಫೈಬರ್ ಎರಡನೇದು ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸಲ್ಲಿ ಇದು ಒನ್ ಆಫ್ ದ ರಿಚೆಸ್ಟ್ ಪ್ರೋಟೀನ್ ಸೋರ್ಸ್ ಯಾಕಂದ್ರೆ ಪ್ರೊ ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ನಿಮಗೆ ಲೀನ್ ಸೋರ್ಸ್ ಸಿಗೋದು ತುಂಬ ಕಷ್ಟ ಐದರ್ ಫ್ಯಾಟ್ ಇರುತ್ತೆ ಅವ್ರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ ಇದನ್ನ ಕಂಪೇರ್ ಮಾಡಿ ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಸೊ ಬ್ಲ್ಯಾಕ್ ಚೆನ್ನಾಗಿ ನಿಮ್ಮ ಡ್ಯಾಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಪ್ರೋಟೀನ್ ಕಂಪ್ಲೀಟ್ ಆಗುತ್ತೆ ಪ್ರೈಸು ಹಂಡ್ರೆಡ್ ರುಪೀಸ್ಗೆ ಹದಿನೈದು ರೂಪಾಯಿಗೆ ಸಿಕ್ಬಿಡುತ್ತೆ ಫೈನಲಿ ಚನದಿಂದ ಫೈಬರ್ ಸಿಗುತ್ತೆ ಕಾಂಬಿನೇಷನ್ ಬಟ್ ಅದನ್ನ ಖಾಲಿ ತಗೊಳ್ಬಹುದು ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ತಗೊಳ್ಳುವಾಗ ಚೆನ್ನೂ ಇರಬೇಕು ನಿಮ್ದು ಪನೀರು ಇರಬೇಕು ನಿಮ್ದು ಸೋಯಾ ಚಂಕ್ಸ್ ಇರಬೇಕು ಬ್ಯಾಲೆನ್ಸ್ ಆಗಿ ತಗೊಂಡಾಗ ನಿಮ್ಗೆಲ್ಲ ನ್ಯೂಟ್ರಿಯೆಂಟ್ ಸಿಗುತ್ತೆ ಅರ್ಥ ಆಯ್ತಾ ಸೊ ಈ ಐದು ಐಟಮ್ ನಿಮ್ ಡೈಟಲ್ಲಿ ಅಲ್ಲಿ ಆಡ್ ಮಾಡ್ಕೊಳ್ಳಿ ಹೋಪ್ಫುಲಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ಗೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಅಂಟಿಲ್ ದೆನ್ ಕೇರ್